ಸ್ನೇಹ ಆಕ್ಚುಯಲ್ ಅಗ್ರೆಸಿವ್ನೆಸ್ ಈಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮಧ್ಯದಲ್ಲಿ ಈಗ ಧರ್ಮಸ್ಥಳದಿಂದ ಬಂದಿದ್ದೀನಿ ನಾನು, ನಂಗೆ ಹೊಟ್ಟೆ ಹಸುವಾಗ್ತಾ ಇದೆ ಅಂತೇಳಿ ಈಗ ಅವರಿಗೆ ಇದೇನು ಕೊಡೋದಿದೆ ತಿನ್ನೋಕ್ಕೆಲ್ಲ. ಆಮೇಲೆ ಈ ಡೆನ್ನಾಣ ಡೆನ್ನಾಣ ಡ್ಯಾನ್ಸ್ ಇದೆ. ಆಮೇಲೆ ಅಲ್ಲೊಂದು ಇತ್ತೋರ್ತಾ ಇದೆಯಲ್ಲ ಏನೋ ದೊಡ್ಡ ಕವಚ ಥರ ಸಿಕ್ಕಾಪಟ್ಟೆ ವೈಟ್ ಇದೆ, ಅದು ಅದನ್ನು ಹಾಕ್ಕೊಂಡು ಕುಣಿಯೋದಿದೆ ಈಗ ನೆಕ್ಸ್ಟ್. ರಿಯಲಿ ಗ್ರೇಟ್ ಅನಿಸುತ್ತೆ ನನಗೆ, ಯಾಕಂದರೆ ಇಷ್ಟು ಏಜಲ್ಲಿ ಅಷ್ಟು ಭಾರ ಎತ್ತಿ ನಾವೀಗ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾವು ಎಷ್ಟೋ ಚಿಕ್ಕ ಏಜ್. ನಮಗಂತೂ ಇದೆಲ್ಲ ಇಷ್ಟು ಕಂಟಿನ್ಯೂಸ್ ಆಗಿ ಕುಣಿದ್ರೆ ಈ ಶ್ವಾಸ ಎಲ್ಲ ಮೇಲೆ ಬರುತ್ತೆ ನಮಗೆ ಅಲ್ವಾ? ಹೌದು, ಅವ್ರು ಕಂಟಿನ್ಯೂಸ್ಲಿ ಕುಣಿತಾ ಇದ್ದಾರೆ, ಅವಾಗಿಂದ ಕಂಟಿನ್ಯೂಸ್ಲಿ ಕುಣಿತಾ ಇದ್ದಾರೆ ಒಬ್ಬ. ಸೊ ವೆಲ್ಕಮ್ ಟು ಪಾರ್ಟ್ ಟು, ಯಾಕಂದರೆ ಪಾರ್ಟ್ ಒನ್ ತುಂಬ ದೊಡ್ಡದಾಗತ್ತೆ ಅಂತೇಳಿ ಪಾರ್ಟ್ ಟು ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಸಮಯ ಈಗ ಆಗಿದೆ 1:15 ರಾತ್ರಿ. ಸೊ ಇನ್ನೂ ಇದೆ. ಸೊ ನನಗನ್ಸುತ್ತೆ ಮೋಸ್ಟ್ಲಿ ಮುಗಿಬೇಕಾದ್ರೆ 3:30-4 ಗಂಟೆ ಆಗ್ಬೋದು, ಬಟ್ ಈಗಿಂದಂತೂ ನಾನು ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ನಿದ್ದೆ ಅಂತೂ ಅನ್ಕೊಂಡಿದ್ದೆ ಅವಾಗ ಫಸ್ಟಿಗೆ ನಿದ್ದೆ ಬರುತ್ತೆ ಅಂತೇಳಿ, ಬಟ್ ಇಲ್ಲ, ಆ ಡಮ್ 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 ಸೌಂಡಿಗೆಲ್ಲ ನಿದ್ದೆ ಎಲ್ಲ ಓಡಾಯ್ತು. ಮಧ್ಯೆ ಒಂದು ಸಣ್ಣದೊಂದು ಲಘು ಉಪಹಾರನೂ ಆಯ್ತು. ಈಗ ನಿದ್ರೆ ಎಲ್ಲ ಓಡೋಯ್ತು. ಹೌದು, ನನಗಂತೂ ಅಲ್ಲಿ ಎದ್ರಿಂದ ನಾನು ಶೂಟ್ ಮಾಡ್ತಾ ಇದ್ದೀನಲ್ಲ ಸ್ನೇಹ, ಒಬ್ಬ ಜುಮ್ 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 ಅನ್ನತ್ತೆ ಮೈಯೆಲ್ಲ. ಫ್ರೆಂಡ್ಸ್ ನೋಡಿ, ಈಗ ಇದನ್ನು ಬೆನ್ ಮೇಲೆ ಹಾಕ್ಕೊಂಡು ಕುಣಿಯೋ ಒಂದು ಪ್ರಸಂಗ ಇದೆ. ಇಲ್ಲಿ ಹಿಂತೋರ್ತಿದೆಯಲ್ಲ, ಇದು ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಮಾತ್ರ. ಅಣ್ಣ ಎಷ್ಟು ವೆಯ್ಟ್ ಇರ್ಬೋದು ಇದು? 50 kg. 50? ಬಾಪ್ರೆ, 2 LPG ಸಿಲಿಂಡರು ಹಾಕ್ಕೊಂಡು ಕುಣ್ದಂಗೆ ಇದು ತುಂಬ ವೆಯ್ಟ್ ಇದೆ ಇದು. ಇವರಿಗೂ 50+ ಆಗಿದೆ ಏಜು. ಸೊ ಅದೇ ಆಶ್ಚರ್ಯ ಆಗೋದು ಕೆಲವು ಸಲ, ಅಂದರೆ ಈ ಥರ ಯಬ್ಬ ಈ ಏಜಲ್ಲಿ ಇದನ್ನು ಹಾಕ್ಕೊಂಡು ಅದು ಎಷ್ಟು 1-2 ನಿಮಿಷ ಅಲ್ಲ ಕುಣಿಯೋದು, ಕಂಟಿನ್ಯೂಸ್ ಆಗಿ ಇನ್ನು ವೇಷ ತೆಗಿಯೋ ತನಕ ಅವ್ರು ಕುಣಿತಾರೆ. ಎಲ್ಲಿಂದ ಎನರ್ಜಿ ಬರುತ್ತೆ, ಹೆಂಗೆ ಬರುತ್ತೆ, ಇದಕ್ಕೆಲ್ಲ ಆನ್ಸರ್ ಇಲ್ಲ ನಮ್ಮ ಹತ್ರ. ನೋಡಿ ಬಾಪ್ರೆ, ಸೀರಿಯಸ್ಲಿ ಶಾಕ್ ಆಗ್ತಿದೆ ನನಗಂತೂ. ನಿಮಗೂ ನೋಡಿ ಅನಿಸ್ತಾ ಇರ್ಬೋದು ತುಂಬಾ ವೆಯ್ಟ್ ಇದೆ ಅದು. ಆವಾಗಲೇ ಹೇಳಿದ್ರೆ ಇದು ಹಾಕ್ಕೊಂಡು ಕುಣಿತಾರೆ ಅಂತ. ಯಬ್ಬ ಸೀರಿಯಸ್ಲಿ. ಸೊ ಇನ್ನೂ ಒಂದು 1.5 ಗಂಟೆದು ಇದೆ ಅಂತೆ ಕುಣಿತ. ಸೊ ತುಂಬ ಎಲ್ಲ ಇನ್ನೂ ಬಾಕಿ ಇದೆ. ಸೊಂಟಕ್ಕೂ ಏನೋ ಕಟ್ತಾ ಇದ್ದಾರೆ ಇವಾಗ ನೋಡಿ. ಇದೆಲ್ಲ ಮೆಟಲಿಂದ ಮಾಡಿರುವಂಥದ್ದು, ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ ಮಾತ್ರ ಇದು. ಇವೆಲ್ಲ ಹೆಂಗಂದ್ರೆ ಆ ಸ್ಪಿರಿಟ್ ಅಂತೀವಲ್ಲ, ಆ ಟೈಮಲ್ಲಿ ಇವ್ರಿಗೆ ಗೊತ್ತೇ ಆಗಲ್ಲ ಅಂತೆ. ಅಂದರೆ ತುಂಬ ಜನ ಹೇಳೋ ಪ್ರಕಾರ ಈ ಪಾತ್ರಿಗಳೆಲ್ಲ ಹೇಳ್ತಾರೆ, ಆ ಟೈಮಲ್ಲಿ ಏನಾಗುತ್ತಂತೆ ನಮ್ಗೆ ಗೊತ್ತಿರಲ್ಲ, ಅದೃಷ್ಟಕ್ಕೆ ಅದು ನಾವು ಆಗಿಬಿಡುತ್ತೆ, ನಾವೇನು ಕುಣಿದಿರ್ತೀವಿ ಅದು ನಮಗೆ ಗೊತ್ತಿರಲ್ಲ. ನೋಡಿ, ಇವರು ಪಂಜುರ್ಲಿ ಅಣ್ಣಪ್ಪ ಸ್ವಾಮಿ ಇವರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವರನ್ನು ಆಹ್ವಾನಿಸಿ ಪಾತ್ರೆಗಳು ಕುಣಿಯುವಂಥದ್ದು. ಇನ್ನೂ ನೋಡಿ ವೇಷಭೂಷಣ ಸಿಂಗಾರ ಆಗ್ತಾನೆ ಇದೆ. ನಾನಂತೂ ಕ್ಯೂರಿಯಸ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ, ಅದು ಹೆಂಗೆ ಕುಣಿತಾರೆ, ಹೆಂಗಿರ್ಬೋದು, ಅಷ್ಟು ವೆಯ್ಟ್ ಇಟ್ಕೊಂಡು ಅದು ಕಂಟಿನ್ಯೂಸ್ ಆಗಿ ಇನ್ನೂ ಮುಗ್ದಿಲ್ಲ ನೋಡಿ. ಇನ್ನೂ ಮಾಲೆ ಹಾಕ್ತಾಯಿದ್ದಾರೆ, ಇನ್ನೇನೋ ಹಾಕ್ತಾಯಿದ್ದಾರೆ, ತಲೆ ಮೇಲೆ ಕಿರೀಟ ಇಡ್ತಾ ಇದ್ದಾರೆ. ನಮ್ ಜೊತೆ ಇದ್ದಾರೆ ಜ್ಯೋತಿ ಹೆಗಡೆ ಅವರು ಅಂತ. ಇವರು ಈ ಮನೆ ಮಗಳು. ಇಲ್ಲಿಯ ಕೋಲಾದ ವಿಶೇಷತೆ ಬಗ್ಗೆ ಇವರು ಹೇಳ್ತಾರೆ. ಇಲ್ಲಿ ಯಾಕೆ ಕೋಲಾನ ಆಚರಣೆ ಮಾಡ್ತಾರೆ, ಅದರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನ ಕೊಡ್ತೀರಾ? ಆಕ್ಚುಲಿ ತುಳುನಾಡು ಹೇಳುವಾಗ ಇದನ್ನು ಪರಶುರಾಮ ಸೃಷ್ಟಿ ಅಂತ ಹೇಳ್ತಾರೆ. ಪರಶುರಾಮ ಸೃಷ್ಟಿಯಲ್ಲಿ ನಾಗದೇವರು ದೈವ, ಇದಕ್ಕೆ ಜನರು ತುಂಬಾ ನಂಬಿ ಬರ್ತಾರೆ. ಯಾಕೆ ಹೇಳಿದ್ರೆ ನಂಬಿದವರಿಗೆ ಇಂಬು ಕೊಡ್ತೇನೆ ಅಂತ ಯಾವಾಗ್ಲೂ ಕೋಲದಲ್ಲಿ ದೈವ ಒಂದು ಹೇಳ್ತಾರೆ. ಇಂಬು ಕೊಡೋದಂದ್ರೆ ರಕ್ಷೆ ಕೊಡೋದಂತ. ಯಾರು ಅದನ್ನು ನಂಬಿ ಬರ್ತಾರ ಅವರಿಗೆ ಎಂದೂ ಕೈ ಬಿಡದಿದ್ದ ದೈವ ನಮ್ಮದು ಪಂಜುರ್ಲಿ, ಅಣ್ಣಪ್ಪ ಪಂಜುರ್ಲಿ.
ತುಂಬಾ ಬಗೆ ಇದು ದೈವಗಳನ್ನು ಈಶ್ವರ ಗಣ ಅಂತ ಹೇಳ್ತಾರೆ. ಈಶ್ವರನ ಗಣಗಳು ತುಂಬಾ ಗಣಗಳಿವೆ. ಅದರಲ್ಲಿ ನಾವು ಇಲ್ಲಿ ಮಾಡುವ ಈ ಕೋಲ ಅಣ್ಣಪ್ಪ ಪಂಜುರ್ಲಿ ಅಂತ, ಇದು ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಅಂತ ನೀವು ಯಕ್ಷಗಾನ ನೋಡಿದ್ರೆ ಈ ಅಣ್ಣಪ್ಪ ಪಂಜುರ್ಲಿಯ ಸಂಪೂರ್ಣ ಕತೆ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ತುಳುನಾಡಿನಲ್ಲಿ ಧರ್ಮ ಇದೆ ಅಂತ ಜನರಿಗೆ ತೋರಿಸಿಕೊಟ್ಟ ದೈವ ಇದು. ಅದು ವೀರೇಂದ್ರ ಹೆಗಡೆಯವರ ಕುಟುಂಬದಲ್ಲಿ ಒಂದು, ಅವರ ಪೂರ್ವಜರಲ್ಲಿ ಒಂದು ತಾಯಿ ಆ ಧರ್ಮವನ್ನು ಅವರ ಮನೆಯಲ್ಲಿ ಈ ದೈವ ಕಂಡಿತ್ತು. ಅಲ್ಲಿ ಕೆಲಸದಾಳಾಗಿ ನಿಂತು, ಅಲ್ಲಿ ಗಣ ಆಗಿದ್ದು ಕೆಲಸದಾಳಾಗಿ ನಿಂತು, ಮತ್ತೆ ಅಲ್ಲಿ ಅವರಿಗೆ ಗೊತ್ತಾಯ್ತು ಇಲ್ಲಿ ಇನ್ನೂ ಈ ಭೂಮಿಯಲ್ಲಿ ಧರ್ಮ ಇದೆ ಅಂತ. ಹಾಗೆ ಅಲ್ಲಿ ಆ ದಿನದಿಂದ ಆ ಫ್ಯಾಮಿಲಿ ಅವರು ಈ ಅಣ್ಣಪ್ಪ ಪಂಜುರ್ಲಿ ನಂಬ್ಕೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಈ ಕುಟುಂಬದ ದೈವ ಅಣ್ಣಪ್ಪ ಪಂಜುರ್ಲಿ. ನಮ್ಮ ಮನೆಯಲ್ಲಿ ಸಹ ಹಾಗೆ, ನಮ್ಮ ಪೂರ್ವಜರಿಂದ ನಾವು ಈ ದೈವದ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಇದನ್ನು ಪೂಜೆ ಮಾಡ್ಕೊಂಡು ನಂಬ್ಕೊಂಡು ಬರ್ತಾ ಇದ್ದೇವೆ. ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ? ಸಾಧಾರಣ ಹೇಳಲಿಕ್ಕಾಗುದು, ನಾವಂದ್ರೆ ಗೋವಾದಿಂದ ಇಲ್ಲಿ ಬಂದ ಆಗದಿಂದ ನಮ್ಮ ಪೂರ್ವಜರು ಇದನ್ನು ನಂಬಿರ್ಬೋದು. ಅಂದ್ರೆ ಅಲ್ಲಲ್ಲಿ ನಿಂತಿದ್ರೆ, ಎಲ್ಲಿ ನಿಂತಿದ್ದಾರೋ ಅಲ್ಲಿ ಇದರ ಮೇಲೆ ನಂಬಿಕೆ ಇಟ್ಟು ಗುಡಿ ಕಟ್ಟಿ ಕೋಲ ಕಟ್ಟಿ. ಮುಂಚಿನ ಕಾಲದಲ್ಲಿ ಕೋಲ ಆಗಾಗ ಆಗ್ತಿರ್ಲಿಲ್ಲ. ಅಂದ್ರೆ ಮುಂಚಿನ ಜನರು ಅಷ್ಟು ಫೈನಾನ್ಷಿಯಲಿ ಅಷ್ಟು ಸ್ಟ್ರಾಂಗ್ ಇದಿರ್ಲಿಲ್ಲ. ಹಾಗೆ ಈಗ ಯಾವುದೇ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಆದ್ರೆ ನಮ್ಮ ಸಂತೋಷದಲ್ಲಿ ನಾವು ಅದಕ್ಕೊಂದು ಭೋಗ ಕೊಡುದು. ಭೋಗ ಕೊಡುದಂದ್ರೆ ಕೋಲ ಕೊಡ್ತೇವೆ. ಹಾಗೆ ಹಾಗೆ ನಾವು ನಮ್ದು ಏನೇ ಒಂದು ಒಳ್ಳೆಯ ಕಾರ್ಯಕ್ರಮ ಆಯಿತು, ಮದುವೆ ಆಯಿತು, ಮುಂಜಿ ಆಯಿತು, ನಾವೊಂದು ಕೋಲ ಕೊಡ್ತೇವೆ. ಅದಂದ್ರೆ ನಮ್ಮ ಖುಷಿಯಲ್ಲಿ ನಮ್ಮ ದೈವವನ್ನು ಅದನ್ನು ಶಾಮಿಲ್ ಮಾಡುದು ಅಂತ. ಹಾಗೆ ನಮ್ಮ ಖುಷಿಯಲ್ಲಿ ನಾವು ಅದಕ್ಕೊಂದು ಭೋಗ ಕೊಡುದು, ಭೋಗ ಹೇಳ್ತಾರೆ ಕೋಲಕ್ಕೆ. ಹಾಗೆ ಮಾಡ್ತಾ ಇರ್ತೇವೆ ನಾವು. ಏನೇ ಕಾರ್ಯಕ್ರಮ ಆಗಲಿ ಇಲ್ಲೊಂದು ಕೋಲ, ಹೇಗೆ ದೇವರ ಪೂಜೆ ಇರ್ತದ ಕಾರ್ಯಕ್ರಮದ ಮುಂಚಿತವಾಗಿ, ಕಾರ್ಯಕ್ರಮ ಮುಗಿದ ನಂತರ ರಾತ್ರಿ ಒಂದು ಕೋಲ ಅಂತ ನಾವು ಇಡ್ತೇವೆ. ಹಾಗೆ ಮತ್ತೆ ನಮ್ಗೆ ಕೆಲಸ ಆಗ್ಲಿಲ್ಲ, ಯಾರದಾದ್ರು ಯಾರ್ದಾದ್ರು ಮಗುವಿಗೆ ಕೆಲಸ ಆಗ್ಬೇಕು, ಜಾಬ್ ಸಿಗ್ಬೇಕು, ಅಥವಾ ಏನಾದ್ರೂ ಆಗ್ಬೇಕು, ಮಕ್ಕಳಾಗ್ಬೇಕು, ಆಗ ಹರಕೆ ಹೇಳ್ತಾರೆ. ಅಂತ ಸನ್ನಿವೇಶದಲ್ಲಿ ಸಹ ಕೋಲವನ್ನು ಮಾಡ್ತಾರೆ ಅದು. ಮತ್ತೆ ಏನೇ ನೀವು ಕೇಳಿ, ನೀವು ನಂಬಿಕೆ ಇಟ್ಟು ಕೇಳಿದ್ರೆ, ವಿಶ್ವಾಸ ಇಟ್ಟು ಇದು ಆಗ್ತದೆ ಅಂತೇಳಿ ಕೇಳಿ, ಆ ದೈವದ ಕೈಯಲ್ಲಿ ಪ್ರಸಾದ ತಗೊಂಡೆವ್ಯು ಅಂತ ಆದ್ರೆ ಅಂತ ಕೆಲಸ ಆಗದಿದ್ದದಿಲ್ಲ. ನಮ್ಮ ಮನೆಯಲ್ಲಿ ಇಂಥದ್ದು ಒಂದು ಎರಡು ಅಲ್ಲ, ನೂರಾರು ನಿದರ್ಶನಗಳು ನಾನು ಹುಟ್ಟಿದಾಗಿಂದ ನಾನು ನೋಡ್ತಾ ಇದ್ದೇನೆ. ಸಣ್ಣದು ದೊಡ್ಡದು ಅಂತೇಳಿ ಅಲ್ಲ, ನಾವು ಈವನ್ ಮಕ್ಕಳಾದ್ರೆ ಎಕ್ಸಾಮ್ ಇದ್ರೆ ನಾನು ಇವತ್ತು ರಾತ್ರಿ ಪ್ರಸಾದ ತಗೊಳ್ಬೇಕು, ಯಾಕೆ ಹೇಳಿದ್ರೆ ನಂಗೆ ಎಕ್ಸಾಮ್ ಈಸಿ ಬರ. ಅಂದ್ರೆ ಮಕ್ಕಳಿಗೂ ಅಷ್ಟು ವಿಶ್ವಾಸ ಇದೆ. ಅಂತ ಒಂದು ಪವರ್ಫುಲ್ ದೈವ ನಮ್ದು ಪಂಜುರ್ಲಿ, ಅಣ್ಣಪ್ಪ ಪಂಜುರ್ಲಿ. ನಂಬಿಕೆ ನಂಬಿಕೆ ನಂಬಿಕೆಯೇ ದೇವರು ಹೇಳ್ತಾರ ಹಾಗೆ, ನಂಬಿಕೆಯೇ ನಮ್ಮ ವಿಶ್ವಾಸವೇ ನಮ್ಮನ್ನು ಈ ದೈವದ ಮುಖಾಂತರ ಕಾಯ್ತಾ ಇದೆ. ಪಾತ್ರೆಯವರು ಒಂದು ಅರ್ಧ ಗಂಟೆ ಕುಣಿದ್ರು, ಅದಷ್ಟು ಭಾರ ಎತ್ಕೊಂಡು ಆಮೇಲೆ ಈವಾಗ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಜನರು ಹಾಗೆ ತಮ್ಮ ತಮ್ಮ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ದಾರೆ, ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಅವರು ತುಳುವಲ್ಲಿ ಮಾತಾಡ್ತಿದ್ದಾರೆ, ನನಗೇನೂ ಅರ್ಥನೇ ಆಗ್ತಾಯಿಲ್ಲ, ಚೂರು ಚೂರು ಅರ್ಥ ಆಗ್ತದೆ. ಅವರು ಫಸ್ಟಿಗೆ ಏನು ಧರ್ಮಸ್ಥಳದ ಒಂದು ಏನೋ ವಿಚಾರ ಹೇಳ್ತಿದ್ರು, ಕರೆಕ್ಟಾಗಿ ಗೊತ್ತಾಗಿಲ್ಲ ನನಗೆ. ಅಲ್ಲಿ ಇಲ್ಲಿನ ಜನರಿಗೆ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ ಅನಿಸುತ್ತೆ ಅಲ್ವಾ? ಸ್ನೇಹದ ಕಣ್ಣು ನೋಡಿ ಒಂದು ಸಲ.
ನಿದ್ರೆ ಬರ್ತಾ ಇದೆ. ಇವಳಿಗೆ ನಿದ್ದೆ ಬರ್ತಾ ಇಲ್ಲ ಅನ್ನೋದೇ ಈಗ ವಿಶೇಷ ನೋಡಿ. ಇನ್ನೂ ಸ್ಮೈಲ್ ಮಾಡ್ತಾಳೆ ಅವಳು. ಸಂಜೆನೆ ಮಲಗಿ ಆಮೇಲೆ ರಾತ್ರಿ ಎದ್ದು ಈಗ ಇಡೀ ರಾತ್ರಿ ಜಾಗರಣೆ ಇರೋ ಪ್ಲಾನ್ ಅಲ್ಲಿದೆ. ನೋಗಾರು ನೀದೇನವ ದುಃಖ ನೀದೇನವ ಯಾ ಎತ್ತ ಎತ್ತ ಅಂದ್ರೆ ಬರ್ತದೆ ಅಂತ. ನಾನು ಎದ್ರಿಂದ ನೋಡ್ತಿದ್ನಲ್ಲ ಸ್ನೇಹ, ಎದ್ರಿಂದ ಕುಣಿತಿದ್ರಲ್ಲ, ಅವರ ಮುಖದ ಎಕ್ಸ್ಪ್ರೆಷನ್ ಎಲ್ಲ ನೋಡ್ಬೇಕು. ಅವ್ರು ಮಾತಾಡ್ಬೇಕಾದ್ರು ಅವ್ರ ಮುಖದ ಎಕ್ಸ್ಪ್ರೆಷನ್ ಇದೆಯಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ. ಸುಮಾರು ಹೊತ್ತು ಕೂತಿದ್ದೆ ಅಲ್ಲಿ, ಈಗ ಎದ್ದು ಬಂದೆ ನಾನು. ನಾವು ಹೋಗೋಣ, ಏನು ಪ್ರಶ್ನೆ ಕೇಳೋದಿದೆ ನಿನಗೆ? ಏನಿಲ್ಲ, ಪ್ರಸಾದ ಒಂದು ತಗೊಳ್ಳೋಣ ಅಂತ. ಖಂಡಿತ. ಗುಡ್ ನೈಟ್. ಗುಡ್ ನೈಟ್. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ಥ್ಯಾಂಕ್ಸ್ ಟು ನಮ್ಮ ಸಂದೀಪ್ ಅಣ್ಣ ನೋಡಿ ಆರಾಮಾಗಿ. ಸಂದೀಪ್ ಅಣ್ಣ ನಿದ್ದೆ ಬರ್ತಿದೆ ಅನ್ಸುತ್ತಲ್ಲ, ತುಂಬ ನಿದ್ರೆ ಬರ್ತಾ ಇದೆ. ಜ್ಞಾನೇಶ್ ಕೂತಿದ್ದಾರೆ. ಜ್ಞಾನೇಶ್ ಅಂತ ಅಂದ್ರೆ ಅವ್ನು ಮಲಗಿ ಆಯ್ತು ಜ್ಞಾನ. ಸೊ ನೋಡಿ ನಮ್ಮ ಎಲ್ಲ ಬಳಗದವರಿಗೆಲ್ಲ ನಿದ್ರೆ ಬರ್ತಾ, ಬಟ್ ನನ್ಗೆ ಅಭ್ಯಾಸ ಇದೆ. ನನ್ನ ಕಣ್ಣು ನೋಡಿ ಎಷ್ಟು ಫ್ರೆಶ್ ಆಗಿದೆ. ಇನ್ನೂ ಒಂದು ನಾಲ್ಕೈದು ಗಂಟೆ ಎಚ್ಚರ ಇರ್ತೀನಿ ನಾನು. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಶಾಂತಿ ಅಕ್ಕನೂ ಇದ್ದಾರೆ. ನಾವು ಪಿಳ್ಳು ಇದ್ದಾಳೆ ಪಿಳ್ಳು. ಅವನೆಲ್ಲ ಹೌದಾ ಹೀರೋ? ಬಂದ ಬಾರಪ್ಪ ಮುಖ ತೋರಿಸಪ್ಪ, ಇಲ್ಲಾಂದ್ರೆ ಅವ್ನು ಕೇಳ್ತಾನೆ ನನ್ಗೆ ಯಾಕೆ ವಿಡಿಯೋದಲ್ಲಿ ತೋರಿಸಿಲ್ಲ ಅಂತ. ಗುಡ್ ನೈಟ್ ಬಾಯ್ ಬಾಯ್ ಅಂತ ಹೇಳ ಎಲ್ರಿಗೂ. ಗುಡ್ ನೈಟ್ ಬಾಯ್ ಬಾಯ್. ಓಕೆ ಟೇಕ್ ಕೇರ್. ಟೇಕ್ ಕೇರ್. ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ವಿಡಿಯೋನ ಲೈಕ್ ಮಾಡಿ. ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ದೊಡ್ಡದಾಯ್ತಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ನಾವೆಲ್ಲರೂ ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀವಿ. ಬಾಯ್ ಬಾಯ್. Take care. Bye-bye. Bye-bye. See you soon. Bye.